नमस्कार वीक्षकरे, इवत्तु नावु घी पलाव माडोदु हेगे अंत नोडोण। नोडि इल्लि ओंदु क्यारेट तगोंडिद्दीनि, ओंदु बदनेकायि, ओंदेरडु मेणसिनकायि कट् माड्कोंडिद्दीवि, कोत्तंबरि मेणसिनकायिन ईग सीळबेकु, कट् माडबारदु पूर्तियागि। ಬದನೆಕಾಯನ್ನು ಕೂಡ ಕಟ್ ಮಾಡ್ಕೋಬೇಕು। ಇದು ಹೆಸರುಬೇಳೆ, ಅಕ್ಕಿ ಮತ್ತು ಹೆಸರುಬೇಳೆ। ಇಲ್ಲಿ ನೋಡಿ ಟೊಮ್ಯಾಟೋ ಕಟ್ ಮಾಡಿದ್ದೀವಿ, ಕೊತ್ತಂಬರಿ, ಬದನೆಕಾಯಿ, ಕ್ಯಾರೆಟ್, ನಾಲ್ಕು ಚಿಕ್ಕ ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಇದು ತುಪ್ಪ, ಒಗ್ಗರಣೆಗಾಗಿ ತುಪ್ಪ ಹಾಕೋತಾ ಇದ್ದೀವಿ। ಈರುಳ್ಳಿ ಹಾಕ್ತಾ ಇದ್ದೀವಿ, ಮೆಣಸಿನಕಾಯಿ, ಅಕ್ಕಿನ ಕೊಳ್ಕೊಳ್ತಾ ಇದ್ದೀವಿ। ಈಗ ಕ್ಯಾರೆಟ್ ಮತ್ತು ಪಲಾವ್ ಎಲೆ ಕೂಡ ಹಾಕಿದ್ದೀವಿ, ಟೊಮೆಟೊ, ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಕೊತ್ತಂಬರಿ ಕೂಡ ಹಾಕಿದ್ದೀವಿ, ಸ್ವಲ್ಪ ತರಕಾರಿ ಸ್ವಲ್ಪ ಬೇಯೋ ಥರ ಮಿಕ್ಸ್ ಮಾಡಬೇಕು। ಅರಶಿನ ಪುಡಿ, ಉಪ್ಪು, ನೀರನ್ನ ಹಾಕೋತಾ ಇದ್ದೀವಿ। ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ, ಎರಡು ಗ್ಲಾಸ್ ನೀರು ಸಾಕು, ಬೇಕಾದರೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನೀರು। ಅಕ್ಕಿನ ಒಂದೆರಡು ಸರಿ ವಾಶ್ ಮಾಡಬೇಕು। ಕ್ಲೀನಾಗಿ ತೊಳ್ಕೊಳ್ಳಿ, ಈಗ ನೀರಲ್ಲಿ ಹಾಕಬೇಕು। ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಮಕ್ಕಳು ಖಾರ ತಿನ್ನಲ್ಲ ಅಂದರೆ ಮೆಣಸಿನಕಾಯಿ ಕಡಿಮೆ ಹಾಕಿ ಮಾಡುವುದು। ಕುದಿತಾ ಇದೆ, ತರಕಾರಿ ಕೂಡ ಚೆನ್ನಾಗಿ ಬೇಯುತ್ತೆ। ಐದು ನಿಮಿಷ ಗ್ಯಾಸ್ ಸಿಮ್ ಇಟ್ಕೋಬೇಕು, ಅನ್ನ ಒಮ್ಮೆಗಾದಮೇಲೆ ಗ್ಯಾಸ್ ಆಫ್ ಮಾಡಿ। ಈಗ ನೋಡಿ ರುಚಿಯಾದ ಘೀ ಪಲಾವ್ ರೆಡಿಯಾಗಿದೆ, ನೀವು ಕೂಡ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ।